ಕುಸುಮರಿ ಉಪ್ಪಮ್ಮ ಉಪ್ಪು ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿಂಪಲ್ ಗೃಹಿಣಿ ಇಂದು. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಆರಾಮಿದ್ದೀರಾ? ನಿನ್ನೆ ಯುಗಾದಿ ಹಬ್ಬದ ಬ್ಲಾಗನ್ನು ಹಾಕಿದ್ದೆ. ಇವತ್ತು ಸ್ಪೆಷಲ್ ಏನಂತಂದರೆ ಹೊಸ್ತಡ್ಕು. ಹೊಸ್ತಡ್ಕು ಅಂತಂದರೆ ನಾನ್ ವೆಜ್ ರೆಸಿಪೀಸ್ನ ಮಾಡೋದು ಅಂತ ಹೇಳಿ. ಸೊ ನಮ್ಮನೇಲಿ ಏನು ರೆಸಿಪೀಸ್ನ ಮಾಡಿದ್ದೀವಿ, ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ವೀಡಿಯೋನ ಕೊನೆ ತನಕ ನೋಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಹೊಸ್ತಡ್ಕು ಸ್ಪೆಷಲ್ ನಾನ್ ವೆಜ್ ರೆಸಿಪಿ ಅಂತಲೇ ಹೇಳಿದ್ದೆ ನಾನು. ಸೊ ಬೆಳಗ್ಗೆ ಇಡ್ಲಿ ಮಾಡಿ ಅದಕ್ಕೆ ಕಾಂಬಿನೇಷನ್ನಾಗಿ ಈ ಗುಡ್ಡೆ ಮಾಂಸ ಅಂತ ಕರೀತಾರಲ್ಲ, ಸೊ ಅದನ್ನು ತಂದಿದ್ದರು. ಸಾಂಬಾರನ್ನ ಮಾಡಿದ್ದೀವಿ. ಸೊ ನೋಡ್ತಿರ್ಬೋದು ಇಲ್ಲಿ ಈ ಥರ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿನ್ನೋರು ತಿಂತಾರೆ. ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈಗ ಬೆಳಗ್ಗೆ ಅಂದರೆ ಬೆಳಗಿನ ತಿಂಡಿಗೆ ಬಿಸಿ ಬಿಸಿಯಾದ ಸಾಂಬಾರ್ ಜೊತೆಗೆ ಇಡ್ಲಿ ಸರ್ವ್ ಮಾಡ್ತಾ ಇದ್ದೀವಿ ಅಪ್ಪನಿಗೆ, ಚಿನ್ಮಯ್ಗೆ. ಯೋಹಿತನಿಗೆ ಜಾಸ್ತಿ ಪೀಸಸ್ ಎಲ್ಲ ಹಾಕ್ಕೊಂಡಿಲ್ಲ, ಅವನು ತಿನ್ನೋ ಡೌಟು ಅಂದರೆ ಅವನಿಗೆ ಸಾಫ್ಟ್ ಸಾಫ್ಟ್ ಪೀಸಸ್ನ ನೋಡಿಕೊಂಡು ತಿನ್ನಿಸ್ಬೇಕು. ನಾನು ಅದಕ್ಕೆ ಮೊದಲು ಇಡ್ಲಿ ತಿನ್ಸೋಣ ಅಂತೇಳಿ, ಸೊ ಮಗುಗೆ ಮೊದಲು ಇಡ್ಲಿ ಆಮೇಲೆ ಒಂದು ಚೂರಿಗೆ ಒಂದೇ ಒಂದು ಪೀಸ್ ಹಾಕ್ಕೊಂಡಿದ್ದೀನಿ ಇವಾಗ ಅವನಿಗೆ ತಿನ್ನಿಸೋದು. ಮತ್ತು ಕೆಲವರು ಕಮೆಂಟ್ ಮಾಡ್ತಿರ್ತೀರ, ಅಕ್ಕ ನಮ್ಮ ಮಗು ಊಟ ಮಾಡಲ್ಲ ಅಂತ ಹೇಳಿ. ಇವನು ಕೂಡ ಅಷ್ಟೇ, ತಟ್ಟೆಗೆ ಹಾಕ್ಕೊಂಡು ತಿನ್ನಿಸಿದ ತಕ್ಷಣ ತಿನ್ನಲ್ಲ. ನೋಡಿ ಇವಾಗ ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಲ್ಲ, ತಿನ್ಸೋಣ ಅಂತ ಅಂದ್ಬಿಟ್ಟು. ಇಡ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ನೋಡಿ ತಿನ್ಸೋಣ ಅಂತಂದರೆ ಓಡ್ತಾ ಇದ್ದಾನೆ ಅವನು, ಹಿಂದೆ ಓಡಾಡಿಕೊಂಡು ಎತ್ಕೊಂಡು. ಕೆಲವರು ಕೇಳ್ತಾರೆ ಇವಾಗಲೂ ಊಟ ಮಾಡಿಸ್ತೀಯಲ್ಲ ಇಂದು ಅವನಿಗೆ ತಟ್ಟೆಗೆ ಹಾಕಿ ಕೂರ್ಸೋದಲ್ವಾ ಅಂತೇಳಿ. ನಾನು ಯೂಶಲಿ ಇಡ್ಲಿ, ಈ ಕೆಲವೊಂದು ಚಪಾತಿ, ದೋಸೆ ಈ ಥರ ರೆಸಿಪೀಸ್ ಮಾಡಿದಾಗ ಪ್ಲೇಟಿಗೆ ಹಾಕ್ಕೊಟ್ರೆ ಅವನೇ ತಿಂತಾನೆ. ಬಟ್ ಏನೋ ನನಗೂ ಸಮಾಧಾನ ಇರಲ್ಲ, ನಾನಾದರೆ ಇನ್ನೊಂದು ತುತ್ತು ಎಕ್ಸ್ಟ್ರಾ ತಿನ್ನಿಸ್ತೀನಿ ಅಂತೇಳಿ ಸೊ ತಿನ್ನಿಸ್ತಾ ಇದ್ದೀನಿ ಅವನಿಗೆ. ಇದಾದಮೇಲೆ ನಾನು ಬೆಳಗ್ಗೆ ಪಾಪುಗೆ ಇಬ್ಬರದ್ದು ಕೂಡ ಫ್ರೆಶಪ್ ಎಲ್ಲ ಆಗಿದ್ದಾಯಿತು, ಅವ್ರದ್ದು ಟಿಫನ್ ಆಯಿತು, ತಲೆಗೆ ಎಣ್ಣೆನ ಹಚ್ತಾ ಇದ್ದೀನಿ. ಸೊ ಮಕ್ಕಳು ತಲೆಗೆ ಎಣ್ಣೆ ಹಚ್ಚಬೇಕು, ನೆತ್ತಿ ಒಣಗಕ್ಕೆಲ್ಲ ಬಿಡಬಾರ್ದು, ಈ ಉಷ್ಣ ಆಗೋದು ಹಿಂಗೆಲ್ಲ ಆಗುತ್ತೆ. ಈಗ ನಾನು ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ, ನಮಗೂ ಅಷ್ಟೇ ಹೇರ್ ಕೇರ್ ಟಿಪ್ಸ್ ಇಂದು ಇನ್ಫಾರ್ಮೇಷನನ್ನು ಮತ್ತೊಂದು ಚಾನಲಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಯಾವ ಥರ ಹೇರ್ ಕೇರ್ ಮಾಡಬೇಕು, ಮಾಡೋದ್ರಿಂದ ಹೇರ್ ಫಾಲ್ ಎಲ್ಲ ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂತೇಳಿ. ನಾನು ಅಮ್ಮನ ಕೈಲಿ ಆಯಿಲನ್ನು ಹಚ್ಚಿಸ್ಕೋತಾ ಇದ್ದೀನಿ. ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾದಮೇಲೆ ನಾನು ಕೂಡ ಸ್ನಾನ ಮಾಡಿ ಬಂದು ಮನೇಲಿ ದೀಪ ಹಚ್ಚೋಣ ಅಂತ ಹೇಳಿ ದೇವ್ರಿಗೆ ಹೂವನ್ನೆಲ್ಲ ಇಟ್ಟು ದೀಪ ಹಚ್ಚೋದಕ್ಕೆ ಅಂತೇಳಿ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀನಿ. ನಾನ್ ವೆಜ್ ಮಾಡಿದ ದಿನ ಯೂಶಲಿ ಅಂದರೆ ಈ ಮನೇಲಿ ಮಾಡಿಲ್ಲ ನಾವು, ಅಮ್ಮ ಮನೇಲೇ ನಾನ್ ವೆಜ್ಜನ್ನು ಕುಕ್ ಮಾಡಿದ್ದು. ಮತ್ತು ನಾವು ತಿನ್ನಲ್ಲ ಯೂಶಲಿ ಆ ಗುಡ್ಡೆ ಮಾಂಸ, ಅದನ್ನೆಲ್ಲ ನಾನು ಯೂಶಲಿ ತಿಂದರೆ ಸ್ವಲ್ಪ ಚಿಕನ್ ಎಗ್ ಈ ಥರದನ್ನು ತಿನ್ನೋದು. ಸೊ ತಲೆಗೆಲ್ಲ ಆಯಿಲೆಲ್ಲ ಹಚ್ಕೊಂಡಿದ್ದಾದಮೇಲೆ ನಾನು ತಲೆ ಸ್ನಾನ ಅವತ್ತಿನ ದಿನ ಮಾಡಲ್ಲ, ನೆಕ್ಸ್ಟ್ ಡೇ ಆ ಥರ ಮಾಡ್ತೀನಿ. ಈಗ ದೇವರಿಗೆ ಪೂಜೆ ಮಾಡ್ತಾ ಇದ್ದೀನಿ. ಸೊ ದೀಪನ ಹಚ್ಚಬೇಕು ಮನೇಲಿ, ಮಕ್ಕಳಿರೋ ಮನೇಲಿ ಪೂಜೆ ಪುನಸ್ಕಾರ ಮಾಡಬೇಕು. ಸ್ನಾನ ಎಲ್ಲ ಮಾಡಿ ದೇವರಿಗೆ ಪೂಜೆ ಮಾಡ್ತಿದ್ರೆ ನಮಗೂ ಒಂಥರ ಮನಸ್ಸಿಗೊಂದು ರೀತಿ ಪಾಸಿಟಿವ್ ಎನರ್ಜಿ ಅಂತ ಸಿಗುತ್ತೆ, ಮನೆಗೂ ಕೂಡ ಅಷ್ಟೇ. ಸೊ ನೋಡಿ ಹೂವನ್ನೆಲ್ಲ ಇಟ್ಟು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದ್ದೀನಿ. ಇಲ್ಲಿ ಮೇಲ್ ಫೋಟೋಗಳಿದೆಯಲ್ಲ ಅಲ್ಲಿ ಹತ್ತಿ ಹೂವ ಇಡೋದೆ ಒಂದು ಸ್ವಲ್ಪ ಮೇಲೆ ಹೊಡೆಸ್ಕೊಂಬಿಟ್ರೆ ಫೋಟೋಗಳನ್ನ ಹೂವ ಇಡೋಕ್ಕೆಲ್ಲ ಇದಾಗುತ್ತೆ. ಬಾಕ್ಲ ಹತ್ರ ಏನಿದು ಹಿಂಗಿಟ್ಟಿದ್ದಾರೆ ಅನ್ಕೋಬೇಡಿ,
ಅದು ಧರ್ಮಸ್ಥಳದ ಕಾಯಿ ಮತ್ತು ಇನ್ನೊಂದು ನನಗೆ ಹೋಮ ಮಾಡಿಸಿದ್ರಲ್ಲ ಅವಾಗಿಟ್ಟಿರೋದು, ಅದು ಒಂದು ಫೋಟೋ ಕೊಟ್ಟಿದ್ದಾರೆ, ಮತ್ತು ಈ ಕಡೆ ಆಂಜನೇಯಂದು ಈ ಕಡೆ ನಮ್ಮ ಮಾವಂದು ಫೋಟೋ. ಅಪ್ಪಂಗೆ ನಿದ್ದೆ ಮಾಡೋಕ್ಕೆ ಬಿಡೋಲ್ಲ, ಎಷ್ಟು ತರಲೆ ಮಾಡ್ತಾರೆ ಅಂದರೆ. ಇವಾಗ ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಇವಾಗ ಟಿಫನ್ ಮಾಡ್ತೀನಿ, ಇಡ್ಲಿ, ಇಡ್ಲಿ ಜೊತೆಗೆ ಚಟ್ನಿ. ಸೊ ಚಟ್ನಿ ಒಗ್ಗರಣೆ ಮಾಡಿದರು, ಚೆನ್ನಾಗಿತ್ತು ಕಾಂಬಿನೇಷನ್, ಸ್ಪೈಸಿ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿತ್ತು. ನಾವು ತಿನ್ನಲ್ಲ ಅಂತೇಳಿ ತಿನ್ನೋರಿಗೆ ಮಾಡಿಕೊಡಲ್ಲ ಅನ್ನಂಗೇನಿಲ್ಲ. ಸೊ ಮಾಡಿಕೊಡೋದು, ಇಷ್ಟಪಟ್ಟು ತಿನ್ನೋರು ತಿಂತಾರೆ ನಾನ್ ವೆಜ್. ಈಗ ಮುದ್ದು ಮಗನಿಗೆ ಇಡ್ಕೋ ಕತ್ತೆ ಇಡ್ಕೋ. ಕುಸುಮರಿ ಉಪ್ಪಮ್ಮ ಉಪ್ಪು ತೆಗ್ಯಮ್ಮ ತೆಗ್ಯಮ್ಮ ಬಾಕ್ಲು ತೆಗ್ಯಮ್ಮ ಇಡ್ಕೋ 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 ಮಮ್ಮಿನ ಇಡ್ಕೋ ಬಾಕ್ಲಿರ್ಲಿ ಮಮ್ಮಿನ ಇಡ್ಕೋ ಇಡ್ಕೋ. ಹ್ಞೂ ಹೋಗೋಣ ಕತ್ತಿಡ್ಕೋ 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 ಬಿದ್ದೋಯ್ತಾ ಇಡ್ಕೋ ಯೋಯ್ತಾ ಇಡ್ಕೋ ಕುಸುಮರಿ. ಇಲ್ಲಿಗೆ ಬಂದಮೇಲೆ ಅಮ್ಮ ಮನೇಲಿ ಟಿ ವಿ ಹಾಕಿದ್ರು, ಅದಕ್ಕೆ ಮತ್ತೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅವನಿಗೆ ಕುಸುಮರಿ ಮಾಡಿಸ್ತಾ ಇದ್ದೆ ನಾನು, ಎತ್ಕೊಂಡು ಆಟ ಆಡಿಸ್ತಾ ಇದ್ದೆ. ಅವನು ಕೂಡ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ, ಮಕ್ಕಳ ಜೊತೆ ಆಟ ಆಡಬೇಕು ನೋಡಿ. ಹೆಂಗೆ ಮುದ್ದು ಮಾಡ್ತಾನೆ ನನಗಂಗೆ. ಲಾಸ್ಟ್ ವ್ಲಾಗು ಯುಗಾದಿ ಹಬ್ಬದ್ದು, ನಾನು ಪೂಜೆ ಮಾಡ್ಬೇಕಾದ್ರೆ ಕ್ಯಾಮ್ರಾ ಇಟ್ಟೋಗಿದ್ರೆ ಅವನೇ ಏನೇನೋ ಆ್ಯಕ್ಷನ್ ಎಲ್ಲ ಮಾಡಿಕೊಂಡು ವ್ಲಾಗ್ ಎಂಡಲ್ಲಿ ಮಾತಾಡ್ತಾ ಇದ್ದ. ನನಗೆ ಎಡಿಟಿಂಗ್ ಮಾಡ್ಬೇಕಾದ್ರೆ ನನಗೂ ಕೂಡ ನೋಡಿ ನಗು ಬಂತು. ಈಗ ಮಧ್ಯಾಹ್ನ ನೋಡಿ, ಈಗ ನಾನು ಚಿಕನ್ ಫ್ರೈ ಮಾಡೋಣ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋತಾ ಇದ್ದೀನಿ. ಚಿಕ್ಕ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನೆಕ್ಸ್ಟು ಎರಡು ಟೊಮೆಟೊ ತೊಗೊಂಡಿದ್ದೀನಿ. ನಾಟಿ ಟೊಮೆಟೊ ಆದರೂ ಓಕೆ, ಫಾರಂ ಟೊಮೆಟೊ ಆದರೂ ಓಕೆ. ಈಗ ನಾನು ಟೊಮೆಟೊನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ಪಾತ್ರೆಲಿಟ್ಟಿರೋದು ಅದು ಇಡ್ಲಿ, ಮಧ್ಯಾಹ್ನಕ್ಕೂ ಇಡ್ಲಿ ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೆ ನಾನು ಇಡ್ಲಿ ಮಾಡೋಣ. ಬಿಸಿ ಬಿಸಿ ಇಡ್ಲಿ ಬಿಸಿ ಇದ್ದಾಗ ತಿಂದರೆ ಚಂದ ಚೆನ್ನಾಗಿರುತ್ತೆ. ಈಗ ಟೊಮೆಟೊನ ಕಟ್ ಮಾಡ್ಕೋತಾ ಇದ್ದೀನಿ ನಾನು, ಈ ಥರ ಸ್ಲೈಸಸ್ ಆಗಿ ದಪ್ಪ ದಪ್ಪ ಹಾಗೆ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಗ್ರೈಂಡ್ ಮಾಡ್ತೀವಲ್ಲ ನುಣ್ಣಕ್ಕಾಗ್ಬಿಡುತ್ತೆ. ಸ್ನೇಹಿತರೆ, ನೀವೆಲ್ಲ ಏನೇನು ರೆಸಿಪೀಸ್ ಮಾಡಿದ್ರಿ, ಹೇಗಿತ್ತು ನಿಮ್ಮ ಒಂದು ಹಬ್ಬ, ಹೊಸ್ತಡ್ಕ ಹಬ್ಬ ಎಲ್ಲ ಕಮೆಂಟ್ ಮಾಡಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊತೀನಿ, ನುಣ್ಣಕ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ಹಾಕಿ ಟೊಮೆಟೊನೂ ಕೂಡ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಮಧ್ಯೆ ಯೋಹಿತ ನೋಡ್ಕೊಳ್ಳೋದು, ಇಬ್ಬರು ಕಿರಿಸ್ತಿರ್ತಾರೆ, ಆಟ ಆಡ್ತಿರ್ತಾರೆ, ಒಂದೊಂದ್ಸಲ ಸೈಲೆಂಟಾಗಿ ಮುದ್ದು ಮುದ್ದಾಗಿರ್ತಾರೆ, ಒಂದೊಂದ್ಸಲ ಬೇಜಾನ್ ಕಿತ್ತಾಡ್ತಾರೆ ನೋಡಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ನಿಮಗೆ ಟೇಸ್ಟಿಯಾದ ಚಿಕನ್ ಫ್ರೈ ಮಾಡೋ ಮೆಥಡನ್ನು ಶೇರ್ ಮಾಡ್ತೀನಿ, ಅದು ಆಚಿ ಪೌಡರ್ನ ಬಳಸಿ. ಮೊದಲನೇದಾಗಿ ನಾನು ಆಲ್ರೆಡಿ ಚಿಕನನ್ನು ಸ್ವಲ್ಪ ಆಯಿಲು ಮತ್ತು ಅರಶಿನ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿನ ಕಾಯೋದಕ್ಕೆ ಅಂತೇಳಿಟ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದಮೇಲೆ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿನ ಹಾಕಿ ಫುಲ್ಲು ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡ್ತಾ ಇದ್ದೀನಿ ನಾನು, ಚೆನ್ನಾಗಿರುತ್ತೆ. ಆಚಿ ಮಸಾಲ ನನಗೊಂಥರ ಈ ರೆಡಿಮೇಡ್ ಪೌಡರಲ್ಲಿ ಅಂದರೆ ಚಿಕನ್ ಫ್ರೈ ಪೌಡರಲ್ಲಿ ಅದು ಇಷ್ಟ ಆಗುತ್ತೆ ನನಗೆ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಅದಕ್ಕೆ. ಈಗ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ಮಸಾಲ ವಾಸನೆ ಹೋಗೋವರೆಗೂ
ಹುರ್ಕೋಬೇಕು. ಅದಕ್ಕೀಗ ಟೊಮೆಟೊ ಪ್ಯೂರಿ ಅಂದರೆ ಟೊಮೆಟೊನ ರುಬ್ಕೊಂಡಿದ್ವಲ್ಲ, ಸೊ ಆ ಮಿಶ್ರಣನ ಹಾಕಿ ಉರಿತಾ ಇದ್ದೀನಿ ಅಂದರೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಒಂದು ಸ್ವಲ್ಪ ನೋಡಿ ಕುದಿ ಬರ್ತಾ ಇದೆ ಅಂದರೆ ಬೇಯ್ತಾ ಇದೆ, ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಚಿಕನ್ನಿಗೆ ಆಲ್ರೆಡಿ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿರೋದ್ರಿಂದ ಇದಕ್ಕೂ ಕೂಡ ಸ್ವಲ್ಪ ಉಪ್ಪು ನೋಡ್ಕೊಂಡು ಬೇಕಿದ್ರೆ ಹಾಕೋಬೋದು. ಈಗ ಬೇಯಿಸ್ಕೊಂಡಿರುವಂತಹ ಚಿಕನನ್ನು ಅರಶಿನ ಪುಡಿ, ಉಪ್ಪು, ಒಂದು ಸ್ವಲ್ಪ ಆಯಿಲ್ ಇಷ್ಟನ್ನು ಹಾಕಿ ಬೇಯಿಸ್ಕೊಂಡಿರೋದು. ಆ ಚಿಕನನ್ನು ಹಾಕಿ ಮತ್ತು ಈ ಜಾರಲ್ಲಿ ಟೊಮೆಟೊ ಪೇಸ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡಿದ್ನಲ್ಲ, ಸೊ ಆ ಜಾರಿಗೊಂದು ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಾಕಿದ್ದೀನಿ. ಸೊ ಅದು ಕುದಿ ಬಂದಮೇಲೆ ಆಚಿ ಚಿಕನ್ ಮಸಾಲ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಆಲ್ಮೋಸ್ಟ್ ಅಲ್ಲಿ ಮೊದಲೇ ಬೇಯಿಸಿರೋದ್ರಿಂದ ಚಿಕನ್ ಬೇಗ ಕೂಡ ಬೇಯುತ್ತೆ. ಇದಕ್ಕೀಗ ಏನಪ್ಪ ಇದು ಹಸಿರು ಮೆಣಸಿನ್ಕಾಯಿ ಹಿಂಗೆ ಹಾಕ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ, ಇದನ್ನು ಯಾವ ಥರ ಕಟ್ ಮಾಡಿ ಹಾಕ್ತಿದ್ದೀನಿ ಅಂದರೆ ತೋರಿಸ್ತೀನಿ ಇರಿ. ಸೊ ಈ ಥರ ಹಾಕೋದ್ರಿಂದ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಇರುತ್ತೆ ಮಧ್ಯೆ ಕಟ್ ಮಾಡಿ. ಈ ಖಾರ ಇಷ್ಟಪಡೋರಿಗೆ ಒಂಥರ ಇಷ್ಟ ಆಗುತ್ತೆ ಮೆಣಸಿನ್ಕಾಯನ್ನು ತಿನ್ನೋದಕ್ಕೆ. ಸೊ ನಾನು ಅದಕ್ಕೆ ಲಾಸ್ಟ್ ಎಂಡಲ್ಲಿ ಹಾಕ್ತಾ ಇರೋದು ಈ ಹಸಿರು ಮೆಣಸಿನ್ಕಾಯನ್ನು ಮಧ್ಯೆ ಈ ಥರ ಒಂಚೂರು ಕಟ್ ಮಾಡಿ ಹಾಕಿದ್ಮೇಲೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕೋದಕ್ಕಿಂತ ಮೊದಲು ಏನು ಮಾಡಿದೆ ಅಂದರೆ ಕಬ್ಬಿಣದ ಒಂದು ಚೂರಿನ ಕಾಯಿಸಿಬಿಟ್ಟು ಒಲೆ ಮೇಲೆ ಈ ಬಾಣಲಿ ಕೆಳಗಡೆ ಹಿಟ್ಟು ಕಾಯಿಸಿ, ಸೊ ಅದು ಬಿಸಿ ಆದಮೇಲೆ ಹಚ್ಚಿದ್ರೆ ಈ ದೃಷ್ಟಿ ಆ ಥರ ಎಲ್ಲ ಆಗಿದ್ರೆ ಈ ಕಾಲು ಧೂಳಾಗೋದು ಲೂಸ್ ಮೋಷನ್ ಆಗೋದು ಅದೆಲ್ಲ ತಡೆಗಟ್ಟಬಹುದು. ಹಳ್ಳಿ ಕಡೆ ಇರುವಂಥ ಒಂದು ಪದ್ಧತಿ ಅಂತಲೇ ಹೇಳ್ಬೋದು. ನಾನ್ ವೆಜ್ ಮಾಡ್ಬೇಕಾದ್ರೆ ಸುಮಾರು ಜನ ಫಾಲೋ ಮಾಡ್ತಾರೆ. ನೋಡಿ ಚಿಕನ್ ಫ್ರೈ ರೆಸಿಪಿ ರೆಡಿಯಾಗಿದೆ. ಯಜಮಾನರು ಊಟ ಮಾಡ್ತಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾನು ಈ ಥರ ಚಿಕನ್ ಫ್ರೈ ಬಿರಿಯಾನಿ ಈ ಥರದ್ದೆಲ್ಲ ತುಂಬಾ ಕುಕ್ ಮಾಡ್ತಿರ್ತೀನಿ. ಮತ್ತು ಇನ್ನೊಂದು ಟಿಪ್ ಏನಂದರೆ ನೋಡಿ, ಯಾರಿಗಾದರೂ ನಾನ್ ವೆಜ್ ರೆಸಿಪೀಸ್ನ ಮನೆಯಿಂದ ಮಾಡಿ ಕಟ್ ಕಳಿಸ್ತಿರ್ತೀರಾ ಅಥವಾ ಒಬ್ಬಟ್ಟು ಏನು ಸ್ವೀಟು ಸ್ಪೆಷಲ್ ರೆಸಿಪೀಸ್ನ ಪಾರ್ಸೆಲ್ ತೊಗೊಂಡು ಹೋಗ್ತೀರಾ ಅಂದರೆ ಈ ಥರ ಒಂದು ಕಲ್ಲಿದ್ದಲು, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜೊತೆಗೆ ಒಂದು ಮೂಳೆ ಇದನ್ನು ಒಂದು ಪೇಪರಲ್ಲಿ ಹಾಕಿ ಅದನ್ನು ಸುತ್ತಬಿಟ್ಟು ನೀವು ತೊಗೊಂಡು ಹೋಗ್ತಿರಲ್ಲ, ಸೊ ಆ ನಾನ್ ವೆಜ್ ರೆಸಿಪಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ಈ ನೆಗೆಟಿವ್ ಎನರ್ಜಿ ಅಂತ ಅನ್ನೋದು ಏನಾದರೂ ಇದ್ದರೆ ಹೋಗೋ ಬರೋ ದಾರಿ ಹೆಂಗಿರುತ್ತೋ ಏನು ಅಂಥೇಳಿ ಇದು ಒಂದು ಟಿಪ್ಪನ್ನು ಫಾಲೋ ಮಾಡ್ತಾರೆ. ನೋಡಿ ಈಗ ಇಡ್ಲಿ ಜೊತೆಗೆ ಟೇಸ್ಟಿಯಾದ ಚಿಕನ್ ಫ್ರೈ ರೆಡಿಯಾಗಿದೆ. ಇದಕ್ಕೆ ದೋಸೆ ಅಂತೂ ಇನ್ನೂ ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಪಕ್ಕದಲ್ಲಿ ಒಂದೆರಡು ಸ್ಲೈಸ್ ಆನಿಯನ್ ಸೌತೆಕಾಯಿನ ಇಟ್ಕೊಂಡು ತಿಂತಿದ್ರೆ ಎಂಥ ಚಂದ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಪಾಪುಗೆ ತಿನ್ನಿಸ್ಕೊಂಡು ನಾನು ಅವನ ಜೊತೆ ಈಗ ಊಟ ಮಾಡ್ತೀನಿ. ಇದಾದಮೇಲೆ ಅಪ್ಪು ಸರ್ದು, ಸೊ ದೇವರು ದೇವರು ಅನಿಸುತ್ತೆ ನನಗೆ ಇವ್ರನ್ನ ನೋಡಿದಾಗ. ಅವ್ರ ಮೂವಿ ನೋಡ್ತಿದ್ರೆ ಏನೋ ಒಂಥರ ತುಂಬ ಒಂಥರ ಬೇಜಾರಾಗುತ್ತೆ. ಓಕೆ, ಮಾತೇ ಬರಲ್ಲ ನೋಡಿ. ಸೊ ಮೂವಿ ನೋಡ್ತಾ ಇದ್ವಿ, ಹಾಗೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಚಿನ್ಮಯ ಆಟ ಆಡೋಣ ಅಂತನ್ಬಿಟ್ಟು ಅವ್ರ ಫಾದರ್ ಜೊತೆ ಈ ಥರ ಸುಮಾರು ಅವನು ಇವಾಗ ಅಂತಲ್ಲ ಚಿಕ್ಕ ಹುಡುಗನಿಂದನೂ ಆಟಾಡ್ತಾನವನು ಒಳಗಡೆ. ಇಂಡೋರ್ ಗೇಮ್ಸ್ ಅಂದರೆ ಚೆಸ್ ಆಡ್ತಾರೆ, ಕೇರಮ್ ಬೋರ್ಡ್ ಆಡ್ತಾರೆ, ಹೊರಗಡೆ ಈ ಫುಟ್ಬಾಲ್ ವಾಲಿಬಾಲ್ ಇದೆಲ್ಲ ಆಡ್ತಿರ್ತಾರೆ. ಹಿಂಗೆ ಅವನ ಜೊತೆಗೆ ಇವರು ಆಟಾಡ್ತಾರೆ ಸಮಯ ಸಿಕ್ತಾಗೆಲ್ಲ. ಸೊ ಇಬ್ಬರು ಆಟಾಡ್ತಿದ್ರು, ನಾನು ಅದಕ್ಕೇ ವಿಡಿಯೋ ಮಾಡೋಣ ಅಂಥೇಳಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ನಾನು ಕಮ್ಮಿ ಈ ಥರದ್ದೆಲ್ಲ ಆಟಗಳನ್ನ ಆಡೋದು, ಬಟ್ ಆ್ಯಕ್ಚುಲಿ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳ ಜೊತೆಗೆ ನಿಜವಾಗ್ಲೂ ತುಂಬಾ ಒಳ್ಳೆಯದು. ಇವ್ರು ಏನು ಮಾಡ್ತಿದ್ರು, ನಾನು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ರೆ ಅಂಥೇಳಿ ಅಲ್ಲಿ ಹಾಡಾಕ್ಬಿಟ್ಟಿದ್ರು. ನಾನು ಅದಕ್ಕೇ ಇಲ್ಲೂ ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಿದ್ದೀರಲ್ಲ ನಮ್ಮ ಮನೆ ರಸ್ತೆ ಇದು ತುಂಬಾ ಚಿಕ್ಕದಿದೆ, ಈ ಕಡೆಲ್ಲ ಮನೆಗಳಿದೆಯಲ್ಲ, ಏನಾದ್ರು ಹಾಡೆಲ್ಲ ಹಾಕಿದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆ ಕೇಳ್ತಾ ಇರುತ್ತೆ. ಇವ್ರು ನಾನು ಇಲ್ಲಿ ನಿಂತಿದ್ದೆ ಅಂತೇಳಿ ನನ್ನ ಕಡೆಗೇ ಹೊಡಿತಾ ಇದ್ರು ಬಾಲಿನ.
ಸರಿ ಅಂತೇಳಿ ನೋಡಿ ಎಷ್ಟು ಖುಷಿಪಟ್ಟು ಆಡ್ತಾರೆ. ಮಕ್ಕಳ ಜೊತೆಗೆ ಸಮಯ ಕಳಿಬೇಕು ಅಂತ ಹೇಳ್ತಾರೆ. ನಮಗೂ ಕೂಡ ಒಂಥರ ಮೈಂಡು ರಿಲ್ಯಾಕ್ಸ್ ಅನಿಸುತ್ತೆ. ನೋಡಿದ್ರಲ್ಲ ನನ್ನ ಕಡೆನೇ ಬಂತು ಬಾಲ್. ಇವ್ರು ಯಾರಾದರೂ ಮಕ್ಕಳು ಆ ಕಡೆ ಈ ಕಡೆ ಆಟಾಡ್ತಿದ್ರು ಅವ್ರನ್ನೂ ಕೂಡ ಜಾಯಿನ್ ಮಾಡಿಸ್ಕೋತಾರೆ ಆಟಾಡೋದಕ್ಕೆ ಅಂತೇಳಿ. ಈಗ ನನಗೂ ಕೂಡ ಬೌಲಿಂಗ್ ಮಾಡೋ ಕೆಲಸ ಕೊಟ್ಟಿದ್ದಾರೆ. ನಾನು ಕೂಡ ಬೌಲಿಂಗ್ ಮಾಡ್ತಿದ್ದೀನಿ ನೋಡಿ ಸ್ನೇಹಿತರೆ. ನಾನು ರೇರ್ ಹೇಳಿದ್ನಲ್ಲ. ಸೊ ನೀವು ಹೆಂಗೆ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಏನು ಅಂತೇಳಿ ಕಮೆಂಟ್ ಮಾಡಿ. ನಮ್ಮನೇಲಿ ಈ ಥರ ಗೇಮ್ಸ್ ಎಲ್ಲ ಆಡೋದು ನಾನು ಆಲ್ರೆಡಿ ಹೇಳಿದೆ. ಯಜಮಾನ್ರೆ ಜಾಸ್ತಿ ಸೊ ಟೈಮ್ ಕೊಡೋದು ಈ ಥರ ಗೇಮ್ ಎಲ್ಲ ಆಡೋದಕ್ಕೆ. ನಾನು ಸ್ವಲ್ಪ ಕೆಲಸದಲ್ಲಿ ಅದು ಇದು ಅಂತಲೇ ಬ್ಯುಸಿ ಇರ್ತೀನಿ. ಆ್ಯಕ್ಚುಲಿ ನಾನು ಹೇಳ್ದಂಗೆ ಇದೆಲ್ಲ ತುಂಬಾ ಗುಡ್. ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕು ಯಾವಾಗಲೂ. ನಾವು ನಮ್ಮ ಕೆಲಸ ಅದು ಇದು ಅಂತ ಬ್ಯುಸಿ ಇದ್ಬಿಡ್ತೀವಿ. ನಮ್ಮ ಬಾಲ್ಯ ನೆನಪಾಗುತ್ತೆ ಹಿಂಗೆ ಅವ್ರ ಜೊತೆ ಇದ್ರೆ ಮನಸ್ಸಿಗೆ ಒಂದು ರೀತಿ ಖುಷಿ ಕೊಡುತ್ತೆ. ಯೋಹಿತನು ಕೂಡ ಜಾಯ್ನ್ ಆಗ್ತಿದ್ದಾನೆ ಈಗ. ನಾನು ಬರ್ತೀನಿ ಅಂತೇಳಿ ಯೋಹಿತ್ ಬೌಲಿಂಗ್ ಮಾಡ್ತಾನೆ, ಬ್ಯಾಟಿಂಗ್ ಮಾಡ್ತಾನೆ. ನೋಡೋಣ ಬ್ಯಾಟಿಂಗ್. ಅವನು ಬೌಲಿಂಗ್ ಮಾಡೋದಕ್ಕಿಂತ ಮೊದಲು ನೋಡಿ ಅವನಿಗೆ ಎಷ್ಟು ಬುದ್ಧಿ. ನಾವೇನು ಹೇಳಲಿಲ್ಲ, ಆದರೆ ಅವನು ಸ್ಲಿಪ್ಪರ್ ಹಾಕ್ಕೊಬೇಕು ಅಂತೇಳಿ ಸ್ಲಿಪ್ಪರ್ ಹಾಕ್ಕೊಳ್ಳೋಕ್ಕೆ ಅಂತ ಬಂದಿದ್ದಾನೆ. ಸಿಕ್ಕಾಪಟ್ಟೆ ಏನಾದ್ರು ಹೇಳೋಕ್ಕಿಂತ ಮೊದಲು ಇಲ್ಲಿ ವ್ಲಾಗಲ್ಲಿ ಏನಾದ್ರು ವೀಡಿಯೋ ಮಾಡೋಕ್ಕೆ ಬಂದರೆ ಕ್ಯಾಮ್ರಾ ಇಟ್ಟಿದ್ರೆ ಅವನೇ ಬಂದು ಮಾತಾಡೋಕ್ಕೆ ಬರೋದು. ಫ್ಯೂಚರಲ್ಲಿ ಅವನೇ ವ್ಲಾಗ್ ಮಾಡ್ತಾನೋ ಏನೋ ಗೊತ್ತಿಲ್ಲ. ನನ್ನ ಚಾನಲನ್ನು ಅವನೇ ಕಂಟಿನ್ಯೂ ಮಾಡ್ತಿರ್ತಾನೋ ಏನೋ. ಒಂದು ಟೈಮಲ್ಲಿ ಹೇಳಬೇಕು ಅಂದರೆ ಇವೊಂದು ಪ್ರೆಗ್ನೆನ್ಸಿ ಆಗಿರ್ಬೋದು, ಡಿಲ್ವರಿ ಆಗಿರ್ಬೋದು, ಒಂಥರ ಡಿಫ್ರೆಂಟಾಗಿತ್ತು. ಲಕ್ಕಿ ಅಂತ ಅನಿಸುತ್ತೆ ಇಷ್ಟು ಮುದ್ದಾದ ಮಕ್ಕಳು ಇರೋದು. ಜೀವನದಲ್ಲಿ ಕಷ್ಟ ಸುಖ ಎಲ್ರಿಗೂ ಇದ್ದೇ ಇರುತ್ತೆ. ಕಷ್ಟ ಇಲ್ಲ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಕಷ್ಟ 100% ಅದರಲ್ಲಿ ಒಂದು 10% ಅವರು ಸುಖ ಅನ್ನೋದಿರುತ್ತೆ. ಆ ಸುಖದಲ್ಲಿ ನಾವು ಕಷ್ಟನೆಲ್ಲ ಮರಿಬೇಕು. ಏನಂತೀರ ಫ್ರೆಂಡ್ಸ್ ಅಲ್ವಾ? ಕೆಲವರು ಕಮೆಂಟ್ ಮಾಡ್ತಿರ್ತೀರ ನಿಮ್ಮ ಪರ್ಸ್ನಲ್ ಲೈಫ್ದೆಲ್ಲ ಹೇಳ್ತಿರ್ತೀರ. ನನಗೂ ತುಂಬ ಬೇಸರ ಅನಿಸುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡ್ತೀನಿ ಯಾರ್ಯಾರು ನಿಮಗೆ ಪ್ರಾಬ್ಲಮ್ ಅಂತ ಹೇಳ್ತಿರ್ತೀರಲ್ಲ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಾನು ಗಿಡಗಳ ಹತ್ರ ಹೋಗೋದು, ಆಟಾಡೋದು ಎಷ್ಟು ಚೆಂದ ನೋಡಿ. ಮಕ್ಕಳು ಆಡಿ ಅದೇ ಹೇಳ್ತಾರಲ್ಲ, ಚೆನ್ನಾಗಿ ತಿಂದು ಆಡಿ ನಲಿದು ಕುಣಿದು ಬೆಳಿಬೇಕು ಮಕ್ಕಳು. ಸೊ ಹಿಂಗೆ ಇವ್ರದ್ದು ಕ್ರಿಕೆಟ್ ಮ್ಯಾಚೆಲ್ಲ ಆದಮೇಲೆ ಸುಸ್ತಾಗಿ ಬಂದ್ರಲ್ಲ ಗಲ್ಲಿ ಕ್ರಿಕೆಟ್ ಆಡಿ. ಈಗ ನಾನು ಒಂದು ಚಿಕ್ಕ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಅದಕ್ಕೆ ಎಣ್ಣೆನ ಹಾಕಿ ಇದು ಕಬಾಬ್ ಮಾಡೋದಕ್ಕೆ ಅಂತೇಳಿ ಬೆಳಗ್ಗೆನೇ ಮಿಕ್ಸ್ ಮಾಡಿಟ್ಟಿದ್ದೆ. 2 ಪ್ಯಾಕೆಟು ಕಬಾಬ್ ಪೌಡ್ರು, ಒಂದು ಸ್ವಲ್ಪ ಅಕ್ಕಿ ಇಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೇ ಒಂದು ಮೊಟ್ಟೆ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಇವಾಗ ನಾನು ಎಣ್ಣೆ ಕಾದ ನಂತರ ಒಂದೊಂದೇ ಪೀಸನ್ನು ಹಾಕಿ ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಕ್ಚುಲಿ ಚಿನ್ಮಯ್ಗೆ ತುಂಬಾ ಇಷ್ಟ ಕಬಾಬ್, ಅವನಿಗೋಸ್ಕರನೇ ಮಾಡಿದ್ದು. ಬಟ್ ಆದರೆ ಅವನಿಗೆ ತುಂಬಾ ಕೆಮ್ಮೆಲ್ಲ ಇದೆಯಲ್ಲ, ಅಷ್ಟು ಕೊಡೋಕ್ಕೋಗಿಲ್ಲ. ಅವನು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದ. ಅವನಿಗೆ ರಾತ್ರಿ ರೆಮಿಡಿ ಹಾಕ್ಬಿಡ್ತೀನಿ. ನಾನು ಈ ವ್ಲಾಗಲ್ಲಿ ನೋಡಿದ್ರಲ್ಲ ಆಗ ಕೆಮ್ತಿದ್ದ ಅವನು ವ್ಲಾಗ್ ಮಧ್ಯಾಹ್ನ. ರಾತ್ರಿ ರೆಮಿಡಿ ಹಾಕಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ಒಂದೆರಡು ದಿನ ಕಂಟಿನ್ಯೂಸ್ ರೆಮಿಡಿ ಯೂಸ್ ಮಾಡಿದರೆ ಸರಿಯಾಗುತ್ತೆ. ಸೊ ಫುಲ್ಲು ಈ ಥರ ನೋಡಿ ಎಷ್ಟು ಎಮ್ಮೆಯಾಗಿ ಕಾಣ್ತಿದೆ. ಈಗ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ಪಾಪುಗೇನು ಮಾಡ್ತೀನಿ ಅಂದರೆ ಸ್ಮಾಲ್ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕ್ಕೊಡ್ತೀನಿ. ಯಜಮಾನ್ರು ಚೆನ್ನಾಗಿದೆ ಅಂತ ಹೇಳಿದ್ರು ನೋಡಿ. ಈ ಥರ ಕರಿತಾ ಕರಿತಾನೆ ಬಿಸಿ ಬಿಸಿ ಹಾಕ್ಕೊಟ್ರೆ ತಿಂತಾರೆ ಅವರು ಕೂಡ, ಎಂಜಾಯ್ ಮಾಡ್ತಾ. ಪಾಪುಗೆ ನಾನು ಹೇಳಿದಾಗೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಹಾಕ್ಕೊಡ್ತೀನಿ, ಅವನು ತಿಂತಾನೆ. ಫುಲ್ಲು ಈ ಥರ ಸ್ಕ್ರೀನ್ ಬಿಟ್ಬಿಡ್ತಾರೆ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಅದು ಫುಲ್ಲು ಡಲ್ಲಾಗಿ ಕಾಣಿಸುತ್ತೆ ನೋಡಿ. ಅಣ್ಣ ಬಾಣ್ಣ ಸೈಕಲ್ ತುಳಿಯೋಣ, ಬಾರಣ್ಣ. ಫುಲ್ ಹಿಂಗೆ ಫುಲ್ ಆ್ಯಕ್ಟಿವ್ ಇರ್ತಾನೆ ಫ್ರೆಂಡ್ಸ್. ಮಕ್ಕಳಂದ್ರೇ ಹಾಗೆ ಅಲ್ವಾ? ಏನಂತೀರ? ತುಂಬ ಒಂಥರ ನಮ್ಮನ್ನು ಕೂಡ ತುಂಬಾ ಬ್ಯುಸಿ ಮಾಡ್ತಾರೆ. ಚಂದ ಕಷ್ಟ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಮಕ್ಕಳು ನೋಡ್ಕೊಳ್ಳೋದು. ಅದೊಂಥರ ನಮ್ಮ ಕಷ್ಟ ಆದರೂ ಲೈಕ್ ಇಷ್ಟ ಅಂತ ಫೀಲ್ ಮಾಡ್ಕೊಂಡು ನೋಡ್ಕೋಬೇಕು ನೋಡಿ. ಅವನೇ ರೆಮಿಡಿನೆಲ್ಲ ಅದು ಮಕ್ಕಳಿಗೆ ನಾವು ಬೆಳೆಸೋದ್ರ ಮೇಲೆ ಹೋಗುತ್ತೆ ಅಂತ ಹೇಳ್ತಿರ್ತೀನಲ್ಲ,
ಅದೇ ನೋಡಿ, ನಾನು ಅವ್ನಿಗೆ ರೆಮಿಡೀಸ್ ಎಲ್ಲ ಏನೇನು ಕೊಡ್ತೀನಿ ಎಲ್ಲ ನೋಡ್ಕೊಂಡಿದ್ದಾನೆ ಚಿನ್ಮಯ್. ಅಲ್ಲಿ ಗಿಡದ ಹತ್ರ ಹೋಗಿ, ಮಮ್ಮಿ ನಾನೇ ಇವತ್ತು ಕೆಮ್ಮಿಗೆ ಔಷಧಿನ ಮಾಡ್ಕೊಂಡು ತಿಂತೀನಿ ಅಂತೇಳ್ಬಿಟ್ಟು ಗಿಡದ ಹತ್ರ ಹೋಗಿ ಎಲ್ಲನೂ ಕಿತ್ಕೊಂಡು ವಾಶ್ ಮಾಡ್ಕೋತಾ ಇದ್ದಾನೆ. ತೋರಿಸ್ತಾನೆ ನೋಡಿ ಏನೇನು ಕಿತ್ಕೊಂಡು ಇಟ್ಕೊಂಡಿದ್ದಾನೆ ಅಂತ. ಒಂದು ಕಲ್ಲುಪ್ಪು, ಲವಂಗ, ದೊಡ್ಡಪತ್ರೆ, ತುಳಸಿ, ಇದೆಲ್ಲ ಕೆಮ್ಮುಗೊಳ್ಳೋದೆ ಅಲ್ವಾ ನೋಡಿ. ನನ್ನ ಮಗನೂ ಮನೆ ಮದ್ದನ್ನು ಕಲ್ತ್ಬಿಟ್ಟ. ಯುಗಾದಿ ಹಬ್ಬ, ಚಂದ್ರಮಾನ ಯುಗಾದಿ. ಸಂಜೆ ಟೆರಸ್ ಮೇಲೆ ಬಂದು ಏನು ಹುಡುಕ್ತಾ ಇದ್ದೀವಿ ಅಂದರೆ ಚಂದ್ರನ ಹುಡುಕ್ತಾ ಇದ್ದೀವಿ. ಚಂದ್ರನ ದರ್ಶನ ಮಾಡಿ ನಾವು ಸಣ್ಣವರಿದ್ದಾಗಿಂದನೂ ನಮಗೆ ನೆನಪು ಅಂದರೆ ಹಿರಿಯರ ಒಂದು ಆಶೀರ್ವಾದ ತಗೊಳ್ಳೋದು. ಸೊ ಅರ್ಧ ಮಾತ್ರ ಚಂದ್ರ ಕಾಣಿಸ್ತಿತ್ತು. ನನ್ನ ಮಗ ನಾನು ಇದನ್ನು ಹೇಳಿದ ಕೂಡಲೇ ಅವನು ಚಂದ್ರನ ನೋಡ್ಬಿಟ್ಟು ಬ್ಲೆಸ್ಸಿಂಗ್ ತಗೊಂಡ. ಸೊ ನೋಡಿ ಇವಾಗ ಕ್ಲೀನಾಗಿ ಕಾಣಿಸುತ್ತೆ ಅರ್ಧ ಚಂದ್ರ ನೋಡಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಖುಷಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಹೊಸ ವರ್ಷ ಎಲ್ರಿಗೂ ಮತ್ತೊಮ್ಮೆ ಹರುಷ ತರಲಿ. ಹಬ್ಬದ ವ್ಲಾಗ್ ಆದಷ್ಟು ಸಿಂಪಲ್ಲಾಗಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಂದು ನಾನೊಬ್ಳು ಸಿಂಪಲ್ ಗೃಹಿಣಿ, ಸಿಂಪಲ್ ಆಗಿತ್ತು ನನ್ನ ವ್ಲಾಗ್ಗಳು. ಇದು ನಮ್ಮ ಹಬ್ಬದ ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ. ಇಷ್ಟೊತ್ತು ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯನ ಇಲ್ಲಿ ನೀಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.